ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಬೇಗ ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2015 SDA ಕ್ವಶನ್ ಪೇಪರ್ ಸಾಮಾನ್ಯ ಜ್ಞಾನ. ಈಗಾಗಲೇ ಪಾರ್ಟ್ 1 40 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಇನ್ನುಳಿದ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡೋಣ. 41. ಈ ಕೆಳಗಿನ ಯಾವ ಅಂಶಗಳು ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣವಾಯಿತು ಅಥವಾ ಕಾರಣವಾದವು? ಯಾವ ಅಂಶಗಳು ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣವಾಯಿತು? ಯಾವ್ಯಾವ ಅಂಶಗಳು? ಈ ವೈದಿಕ ಧರ್ಮವು ತುಂಬ ಜಟಿಲಗೊಂಡಿದ್ದರಿಂದ ಬುದ್ಧನ ಬೋಧನೆಗಳ ಒಂದು ಸರಳತೆ ಜನರನ್ನು ಆಕರ್ಷಿಸಿತು. ಬಿ ಬುದ್ಧನು ತನ್ನ ತತ್ವಗಳನ್ನು ಜನರ ಭಾಷೆಯಿಂದ ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಪ್ರವೇಶವಿತ್ತು. ಈ ಕೆಳಗೆ ಆಯ್ಕೆಗಳಿಂದ ಆಯ್ದ ಸರಿಯಾದ ಉತ್ತರ ಗುರುತಿಸಿ. ಎ ಮಾತ್ರ, ಬಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ಎ, ಬಿ ಮತ್ತು ಸಿ. ಈ ಮೂರು ಕೂಡ ಓಕೆ. ನೆಕ್ಸ್ಟು 42. ಹರ್ಷವರ್ಧನನ ಆಳ್ವಿಕೆಯ ಆರಂಭದ ಇತಿಹಾಸದ ಪ್ರಮುಖ ಆಕಾರವಾಗಿರುವ ಹರ್ಷಚರಿತ ಕರ್ತೃ ಯಾರು? ಈ ಹರ್ಷಚರಿತ ಅನ್ನೋದನ್ನು ಯಾರು ಬರೆದಿದ್ದಾರೆ? ಹರ್ಷವರ್ಧನ ಒಂದು ಆಳ್ವಿಕೆಯ ಕುರಿತು ತಿಳಿಸುವಂಥದ್ದು ಈ ಹರ್ಷಚರಿತ. ಇದನ್ನು ಯಾರು ಬರೆದಿದ್ದಾರೆ ಅಂದರೆ ಬಾಣಭಟ್ಟ, ಮಿಲ್ಲಣ, ಭಾಸ, ಶುದ್ಧ. ಬಿಲ್ಲಣ ಹರ್ಷಚರಿತ ಕೃತಿಯನ್ನು ಬಿಲ್ಲಣ ಬರೆದಿದ್ದಾನೆ. ಕಲ್ಯಾಣ ಚಾಲುಕ್ಯರ ಮಾಂಡವೇಶ್ವರರಾಗಿದ್ದ ರಾಜ್ಯಮನೆತನಗಳು ಒಂದು ಹೊಯ್ಸಳರು, ಕಾಕತೀಯರು, ಸೇವಣರು, ಹೊಯ್ಸಳರು. ಮೂರನೇದು ಪಾಂಡ್ಯರು, ಸೇವಣರು, ಕಾಕತೀಯರು. ನಾಲ್ಕನೇದು ಪಾಂಡ್ಯರು, ಹೊಯ್ಸಳರು, ಸೇವಣರು. ಕಾಕತೀಯರು, ಸೇವರ್ಣರು, ವಹಿಸಲರು ಕಲ್ಯಾಣ ಚಾಲುಕ್ಯರ ಮಾಂಡವೇಶ್ವರರಾಗಿದ್ದ ರಾಜಮನ ತಂಡಗಳು ಓಕೆ. ಕಲ್ಯಾಣ ಚಾಲುಕ್ಯರ ಅಸಹಕಾರ ಚಳುವಳಿಗೆ ಸಂಬಂಧಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ ಚಳುವಳಿಯ ಭೌಗೋಳಿಕ ವಿಸ್ತಾರ ರಾಷ್ಟ್ರವ್ಯಾಪ್ತಿಯಾಗಿತ್ತು. ಬಿ ರೈತಾಪಿಗಳು, ಕಾರ್ಮಿಕರು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ಮತ್ತಿತರ ವೃತ್ತಿ ಸಮುದಾಯಗಳನ್ನು ಚಳುವಳಿ ಸೆಳೆದಿದ್ದು ಸಾಬೀತಾಯಿತು. ಅದರಲ್ಲಿ ಮುಸ್ಲಿಮರ ಭಾಗವಹಿಸುವಿಕೆಯು ಪ್ರಮಾಣ ಅದ್ಭುತವಾಗಿತ್ತು. ಈ ಚಳುವಳಿಕೆ ಹೇಳಿಕೆಗಳಲ್ಲಿ ಯಾವುದು ಅಸಹಕಾರ ಚಳುವಳಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ, ಇಲ್ಲಿ 4 ಆಪ್ಷನ್ ಕೊಡ್ತಾರೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಎ ಮಾತ್ರ, ಎ ಬಿ ಮಾತ್ರ, ಎ ಸಿ ಮಾತ್ರ, ಎ ಬಿ ಸಿ ಮಾತ್ರ, ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಮಾತ್ರ. ಅಸಹಕಾರ ಚಳುವಳಿಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ಚಳುವಳಿ ಅಂತಕ್ಕಂಥದ್ದು ಭೌಗೋಳಿಕ ವಿಸ್ತಾರ ರಾಷ್ಟ್ರವ್ಯಾಪ್ತಿಯಾಗಿ ಈ ಚಳುವಳಿ ಭೌಗೋಳಿಕವಾಗಿ ವಿಸ್ತಾರವಾಯಿತು. ರೈತಾಪಿಗಳು, ಕಾರ್ಮಿಕರು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ಮತ್ತಿತರ ವೃತ್ತಿ ಸಮುದಾಯಗಳನ್ನು ಈ ಚಳುವಳಿ ಅಂತಕ್ಕಂಥದ್ದು ಸೆಳೆಯಿತು ಓಕೆ. ಅದರಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸುವಿಕೆ ಪ್ರಮಾಣ ಅದ್ಭುತವಾಗಿತ್ತು ಓಕೆ. ಈ ಮೂರು ಕೂಡ ರೈಟ್. 45. 1930-31 ನಾಗರಿಕ ಅಸಹಕಾರ ಚಳುವಳಿಯ ಪರಿಣಾಮಗಳು ಓಕೆ. ಇದರ ಪರಿಣಾಮಗಳು: ತೆರಿಗೆ ಪಾವತಿಸಲು ನಿರಾಕರಣೆ, ವಿದೇಶಿ ಬಟ್ಟೆ ಮದ್ಯದ ಬಹಿಷ್ಕಾರ, ಯುವಕರಿಂದ ವ್ಯಾಪಕ ಹಿಂಸಾತ್ಮಕ ಪ್ರತಿಭಟನೆ ಓಕೆ. ನಾಗರಿಕ ಅಸಹಕಾರ ಚಳುವಳಿಯ ಪರಿಣಾಮಗಳು ಯಾವ್ಯಾವು? ಒಂದು, ತೆರಿಗೆ ಪಾವತಿಸಲು ನಿರಾಕರಣೆ, ವಿದೇಶಿ ಬಟ್ಟೆ ಮತ್ತು ಮದ್ಯದ ಬಹಿಷ್ಕಾರ, ವಿದೇಶಿ ಬಟ್ಟೆಗಳು ಮತ್ತು ಅವರ ಮದ್ಯ ಅಂತಕ್ಕಂಥದ್ದು ಬಹಿಷ್ಕಾರ ಮಾಡಿದರು, ಯುವಕರಿಂದ ವ್ಯಾಪಕವಾಗಿ ಹಿಂಸಾತ್ಮಕ ಒಂದು ಪ್ರತಿಭಟನೆ ನಡೆದವು. ಇದರಲ್ಲಿ ನೋಡೋಣ, ಈ ಕೆಳಗಿನ ಆಯ್ಕೆಗಳಿಂದ ಸರಿಯ ಉತ್ತರವನ್ನು ಗುರುತಿಸಿ. ಎ ಮಾತ್ರ, ಬಿ ಮಾತ್ರ, ಎ ಬಿ ಮಾತ್ರ, ಎ ಬಿ ಸಿ ಮಾತ್ರ, ಎ ಬಿ ಸಿ ಮಾತ್ರ ಓಕೆ. ಎ ಬಿ ಸಿ ಎಲ್ಲವೂ ಕೂಡ ರೈಟು. 46. 1999 ಭಾರತ ಸರ್ಕಾರದ ಕಾಯ್ದೆ ಕಾರ್ಯವನ್ನು ಅಭ್ಯಸಿಸಲು ನಿಯುಕ್ತವಾದ ಸೈಮನ್ ಆಯೋಗವನ್ನು ಭಾರತದ ರಾಜಕೀಯ ಸಂಘಟನೆಗಳು ಯಾವ ಕಾರಣಕ್ಕೆ ಬಹಿಷ್ಕರಿಸಿದವು? 1999 ಭಾರತ ಸರ್ಕಾರದ ಕಾಯ್ದೆ ಕಾರ್ಯವನ್ನು ಅಭ್ಯಸಿಸಲು ನಿಯುಕ್ತವಾದ ಸೈಮನ್ ಆಯೋಗವನ್ನು ಭಾರತದ ರಾಜಕೀಯ ಸಂಘಟನೆಗಳು ಯಾವ ಕಾರಣಕ್ಕೆ ಬಹಿಷ್ಕರಿಸಿದವು?
ಒಂದನೇದು ಸೈಮನ್ ಆಯೋಗ ಅಖಿಲ ಭಾರತ ಆಯೋಗಕ್ಕೆ ವಿರುದ್ಧವಾಗಿತ್ತು. ಎ ಸೈಮನ್ ಆಯೋಗ ಅಂತಕ್ಕಂಥದ್ದು ಅಖಿಲ ಭಾರತ ಆಯೋಗಕ್ಕೆ ವಿರುದ್ಧವಾಗಿತ್ತು. ಸೈಮನ್ ಆಯೋಗ ಅಂತಕ್ಕಂಥದ್ದು ಅಖಿಲ ಭಾರತ ಆಯೋಗಕ್ಕೆ ವಿರುದ್ಧವಾಗಿತ್ತು. ಮತ್ತು ಬಿ ಅಂತಕ್ಕಂಥದ್ದು ಜವಾಬ್ದಾರಿ ಸರ್ಕಾರದ ರಾಷ್ಟ್ರೀಯ ಬೇಡಿಕೆಯನ್ನು ಅದು ಉದಾಸೀನ ಮಾಡಿತ್ತು. ಜವಾಬ್ದಾರಿ ಸರ್ಕಾರದ ರಾಷ್ಟ್ರೀಯ ಬೇಡಿಕೆಯನ್ನು ಅದು ಉದಾಸೀನ ಮಾಡಿತ್ತು. ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಯಾರೂ ಇರಲಿಲ್ಲ. ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಯಾರೂ ಇರಲಿಲ್ಲ. ಕೆಳಗಿನ ಯಾವ ಒಂದು ಕೆಳಗಿನ ಕೆಳಗಿನ ಈ ಕೆಳಗಿನ ಆಯ್ಕೆಗಳಿಂದ ಆಯ್ದು ಸರಿ ಉತ್ತರವನ್ನು ಗುರುತಿಸಿ. ಒಂದು ಎ ಮಾತ್ರ, ಎರಡು ಎ ಮತ್ತು ಬಿ ಮಾತ್ರ, ಮೂರು ಎ ಮತ್ತು ಸಿ ಮಾತ್ರ, ಫೋರ್ ಎ ಬಿ ಸಿ. ಎ ಬಿ ಸಿ ಓಕೆ. ಭಾರತದ ವಿಭಜನೆಯೇ ಭಾರತ ವಿಭಜನೆಯ ಕೋರಿಕೆಯನ್ನು ಕ್ಯಾಬಿನೆಟ್ ಆಯೋಗವು ಯಾವ ಕಾರಣಕ್ಕೆ ಅಥವಾ ಕಾರಣಗಳಿಗೆ ತಿರಸ್ಕರಿಸಿತು? ಭಾರತ ವಿಭಜನೆಯ ಕೋರಿಕೆಯನ್ನು ಎ ಕೋಮು ಅಲ್ಪಸಂಖ್ಯಾತರ ಸಮಸ್ಯೆಗಳ ಪರಿಹಾರ ವಿಭಜನೆಯಿಂದ ಸಾಧ್ಯವಿರಲಿಲ್ಲ. ಬಿ ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯಗಳ ವಿಭಜನೆ ಅಲ್ಲಿಯೂ ಜನರ ಅಶ್ವತ್ಥಗಳಿಗೆ ವ್ಯತಿರಿಕ್ತವಾಗಿರಬಹುದಾಗಿತ್ತು. ಸಿ ಪಂಜಾಬಿನ ವಿಭಜನೆ ಎಂದರೆ ಶಿಖ್ ಸಮುದಾಯದ ವಿಭಜನೆಯಾಗಿತ್ತು. ಈ ಕೆಳಗಿನ ಆಯ್ಕೆಗಳಿಂದ ಸರಿ ಉತ್ತರವನ್ನು ಗಮನಿಸಿ. ಒಂದು ಎ ಮಾತ್ರ, ಎರಡು ಎ ಮತ್ತು ಬಿ ಮಾತ್ರ, ಮೂರು ಎ ಮತ್ತು ಸಿ ಮಾತ್ರ, ನಾಲ್ಕು ಎ ಬಿ ಸಿ. ಎ ಬಿ ಸಿ ಓಕೆ. ಈ ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ಭಾರತ ವಿಭಜನೆ ಕೋರಿಕೆಯನ್ನು ತಿರಸ್ಕರಿಸಿತು. ಕಾರಣ ಏನಪ್ಪ ಅಂದರೆ ಕೋಮು ಅಲ್ಪಸಂಖ್ಯಾತರ ಸಮಸ್ಯೆಗಳ ಪರಿಹಾರ ವಿಭಜನೆ ಸಾಧ್ಯವಿರಲಿಲ್ಲ. ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯಗಳ ವಿಭಜನೆ, ಈ ಪ್ರಾಂತ್ಯಗಳ ಒಂದು ವಿಭಜನೆ ಅಲ್ಲಿಯ ಜನರ ಆಶೋತ್ತರಗಳಿಗೆ ವ್ಯತಿರಿಕ್ತವಾಗಿರಬಹುದಾಗಿತ್ತು. ಓಕೆ, ಅಲ್ಲಿನ ಜನರ ಒಂದು ಪ್ರಾಂತ್ಯಗಳಿಗೆ ಅಲ್ಲಿ ವ್ಯತಿರಿಕ್ತವಾಗಿತ್ತು. ಓಕೆ. ಮತ್ತು ಪಂಜಾಬಿನ ವಿಭಜನೆ ಎಂದರೆ ಶಿಖ್ ಸಮುದಾಯದ ವಿಭಜನೆಯಾಗಿತ್ತು. ಓಕೆ, ಪಂಜಾಬಿನ ವಿಭಜನೆ ಎಂದರೆ ಶಿಖ್ ಸಮುದಾಯದ ವಿಭಜನೆಯಾಗಿತ್ತು. 48ನೇದು, ಈ ಕೆಳಗಿನ ಯಾವ ರಾಜ್ಯದ ರಾಜನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವ ಬಯಕೆ ಹೊಂದಿದ್ದನು ಆದರೆ ಅದರಲ್ಲಿ ವಿಫಲನಾದನು? ಒಂದು ಜುನಾಗಢ್, ಎರಡು ಹೈದರಾಬಾದ್, ಮೂರು ಜಮ್ಮು ಕಾಶ್ಮೀರ, ನಾಲ್ಕು ಟ್ರಾವಂಕೂರ್. ಜುನಾಗಢ್ ಈ ಕೆಳಗಿನ ಯಾವ ರಾಜ್ಯದ ರಾಜನು ಪಾಕಿಸ್ತಾನದೊಂದಿಗೆ ಸೇರ್ಪಡೆಗೊಳ್ಳುವ ಬಯಕೆ ಹೊಂದಿದ್ದನು ಆದರೆ ಅದರಲ್ಲಿ ವಿಫಲನಾದನು? ಯಾರಪ್ಪ ಅಂದ್ರೆ ಜುನಾಗಢ್. 49, ಯಾವ ದಿನವನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಜನವರಿ 24, ಮಾರ್ಚ್ 24, ಜನವರಿ 8, ಮಾರ್ಚ್ 8. ಜನವರಿ 24. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಪ್ಲಾಸಿ ಕದನವು 1775ರಲ್ಲಿ ಪ್ಲಾಸಿ ಕದನವು ನಡೆಯಿತು. ಬಿ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ನು ಜಯಶಾಲಿಯಾದನು. ಸಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳ ಅಧಿಕಾರವನ್ನು ಗಳಿಸಿದ್ದು ಓಕೆ ಬ್ರಿಟಿಷರ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು. ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಪ್ಲಾಸಿ ಕದನ 1775ರಲ್ಲಿ ನಡೆಯಿತು. ಬಿ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಜಯಶಾಲಿಯಾದನು. ಸಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳ ಅಧಿಕಾರವನ್ನು ಗಳಿಸಿದ್ದು ಓಕೆ ಬ್ರಿಟಿಷರ ಭೂ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಒಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು ಪ್ಲಾಸಿ ಕದನ. ಓಕೆ, ಯಾವ ಹೇಳಿಕೆ ಸರಿಯಾಗಿದೆ? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ ಮಾತ್ರ, ಎ ಬಿ ಮಾತ್ರ, ಎ ಸಿ ಮಾತ್ರ, ಎ ಬಿ ಸಿ. ಎ ಸಿ ಮಾತ್ರ ಓಕೆ. ಗೌರವಿಲ್ಲ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲದೇ ಇರುವುದು? ರಾಜ್ಯಸಭೆಗೆ ಸಂವಿಧಾನ ತಿದ್ದುಪಡಿ ತಿರಸ್ಕರಿಸುವ ಅಧಿಕಾರವಿಲ್ಲ. ಅದು ಸರಿಯಾಗಿರುವಂತಂದರೆ ಇದು, ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸುವಂತಿಲ್ಲ. ರಾಜ್ಯಸಭೆಗೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವ ಅಧಿಕಾರವಿಲ್ಲ. ರಾಜ್ಯಸಭೆಯು ಹಣಕಾಸಿನ ಮಸೂದೆಗೆ ಶಿಫಾರಸು ಮಾಡುವ ಅಧಿಕಾರವನ್ನು ಪಡೆದಿದೆ. ಐವತ್ತಾರನೇದು, ಕೆಳಗಿನ ಯಾವ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ
ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಎರಡು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು. ಈ ಕೆಳಗಿನ ಯಾವ ಒಂದು ತಿದ್ದುಪಡಿ ಅಂತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಎರಡು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು. 86ನೇ ತಿದ್ದುಪಡಿ ಕಾಯ್ದೆ, 85ನೇ ತಿದ್ದುಪಡಿ ಕಾಯ್ದೆ, 89ನೇ ಒಂದು ತಿದ್ದುಪಡಿ ಕಾಯ್ದೆ, 89ನೇ ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಎರಡು ಪ್ರತ್ಯೇಕವಾದ ಮತ್ತು ಸ್ವತಂತ್ರ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು. ಪ್ರತ್ಯೇಕವಾದ ಮತ್ತು ಸ್ವತಂತ್ರದ ಆಯೋಗಗಳಿಗೆ ಅವಕಾಶ ಕಲ್ಪಿಸಿತು. 89ನೇ ವಿಧಿ. ಓಕೆ, ಭಾರತದ ಅಟಾರ್ನಿ ಜನರಲ್ಗೆ ಎ ಉಚ್ಚ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕು ಇದೆ. ಎರಡನೇದು ಭಾರತದಲ್ಲಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕು ಇದೆ. ಮೂರನೇದು ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಜರಾಗುವ ಹಕ್ಕು ಇದೆ. ನಾಲ್ಕನೇದು ಸಂಸತ್ತಿನಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ. ಅಟಾರ್ನಿ ಜನರಲ್ ಭಾರತದಲ್ಲಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕು ಇದೆ. ವಿಕಲಚೇತನರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರವು ರಾಷ್ಟ್ರೀಯ ದೃಷ್ಟಿದೋಷ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಿರುತ್ತದೆ? ಕಲ್ಕತ್ತಾ, ಮುಂಬೈ, ಕಟಕ್, ಡೆಹ್ರಾಡೂನ್. ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ? ಭಾರತೀಯ ಆಡಳಿತಾತ್ಮಕ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಭಾರತೀಯ ವಿದೇಶಿ ಸೇವೆ. ಆಮ್ಲ ಮಳೆಗೆ ಮುಖ್ಯ ಕಾರಣ ನೀರಿನ ಮಾಲಿನ್ಯ, ವಾಯುಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಮೇಲಿನ ಎಲ್ಲವೂ. ವಾಯುಮಾಲಿನ್ಯ ಆಮ್ಲ ಮಳೆಗೆ ಮುಖ್ಯ ಕಾರಣ ವಾಯುಮಾಲಿನ್ಯ. ಓಕೆ, ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? 1 ಮೀಥೇನ್, 2 ಮೀಥೇಲ್ ಐಸೋಸಿನೇಟ್ ಮೀಥೇಲ್ ಐಸೋಸಿಯನೇಟ್, 3ನೇದು ಗಂಧಕದ ಡೈಆಕ್ಸೈಡ್, 4ನೇದು ಎಲ್ಲವೂ. ಮೀಥೇನ್ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಮೀಥೇನ್. ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು? ಯಾವ ಕಾಯ್ದೆ? 1935 ಭಾರತ ಸರ್ಕಾರದ ಕಾಯ್ದೆ, 1909 ಭಾರತ ಕೌನ್ಸಿಲ್ ಕಾಯ್ದೆ, 1919 ಭಾರತ ಸರ್ಕಾರದ ಕಾಯ್ದೆ, 1892 ಭಾರತ ಕೌನ್ಸಿಲ್ ಕಾಯ್ದೆ. 1935 ಭಾರತ ಸರ್ಕಾರದ ಕಾಯ್ದೆ ಅನ್ನಕ್ಕಂಥದ್ದು ಮೂರು ಪಟ್ಟಿಗಳ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು. ಅದು 1935 ಭಾರತ ಸರ್ಕಾರದ ಕಾಯ್ದೆ. ಒಂದು ಹಣಕಾಸಿನ ಮಸೂದೆಯೇ ಎಂದು ಯಾರು ನಿರ್ಣಯಿಸುತ್ತಾರೆ? 1 ಹಣಕಾಸಿನ ಸಚಿವ, 2 ಸ್ಪೀಕರ್, 3 ರಾಷ್ಟ್ರಪತಿ, 4 ಪ್ರಧಾನಮಂತ್ರಿ. ಸ್ಪೀಕರ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಪ್ರಸಿದ್ಧ? ಕಾಜಿರಂಗ ಭಾರತದ ಕೆಂಡಮೃಗ, ಆನೆ, ಕರಡಿಗಳ, ಹುಲಿ. ಭಾರತೀಯ ಕೆಂಡಮೃಗ ಕಾಜಿರಂಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಭಾರತದ ಕೆಂಡಮೃಗ, ಇದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ.